नजीर साब राज्य ग्रामीणाभिवृद्धि मत्तु पंचायत राज्य संस्थेय मूलक आयोजिसिदंत दूरदृष्टि योजनेय कुरितु ग्राम पंचायती अध्यक्षरु उपाध्यक्षरु सदस्यरु मत्तु पंचायत अभिवृद्धि अधिकारिगळिगे मूरु दिनद तरबेती कार्यागारवन्नु मान्य सहायक निर्देशकरु पंचायत राज वेंकटेश वंदाल ससिगे नीरेरियुवुदर मूलक चालनेयन्नु नीडिदरु। स्थळदल्लि तालूका योजनाधिकारिगळाद आनंद गरूर सर, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆನಂದ್ ತಳಕಲ್, ಮಂಗಳೂರು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದ ಭೀಮಣ್ಣ ನೆಲಜೇರಿ ಮತ್ತು ಮಂಗಳೂರು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ತಾಲೂಕಾ ಐಇಸಿ ಸಂಯೋಜಕರಾದ ಲಕ್ಷ್ಮಣ್ ಕೆರಳ್ಳಿ, ವಿಷಯ ನಿರ್ವಾಹಕರಾದ ಯಲ್ಲಪ್ಪ ನಿಡ್ಸೇಸಿ, ಸಂಪನ್ಮೂಲ ವ್ಯಕ್ತಿಗಳಾದ ಭೀಮಣ್ಣ ಹಾವಳಿ, ಶಾಂತಾ ತಳವಾರ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ಕುಕನೂರು. ಯಾವ ಮಟ್ಟದಲ್ಲಿ ಅದೊಂದು ಒಂದು ಉದ್ದೇಶ ಹೇಗಿರುತ್ತೆ ಅನ್ನೋದು ನಮಗೆ ಮೊನ್ನೆ ಆದೇಶ ಬಂದಮೇಲೆ ಬಹಳ ಆಶ್ಚರ್ಯ ಆಯಿತು. ಎಲ್ಲ ಸದಸ್ಯರಿಗೂ ಕೂಡ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಮೂರು ದಿವಸ, ಒಂದು ದಿವಸ ನಾಳೆ, ಒಂದು ದಿವಸ ಎರಡು ದಿವಸ ತಗೊಂಡಿವಿ. ನಮಗೆ ಮೂರು ದಿವಸ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದು ಎಲ್ಲ ಸದಸ್ಯರಿಗೂ ಅಂತ ಹೇಳಿದ್ದಕ್ಕೆ ಬಹಳ ಸಂತೋಷ ಆಯಿತು. ಸೊ ಇದು ಉದ್ದೇಶ ಇಷ್ಟೇ, ದೂರದೃಷ್ಟಿ ಯೋಜನೆ. ನಾವೆಲ್ಲ ಏನಾದರೂ ಒಂದು ಯೋಜನೆ ಮಾಡಬೇಕಾದ್ರೆ ಮನೆಯಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪ್ಲಾನ್ ಮಾಡ್ತೀವಿ. ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ, ಆ ಮನೆಗೆ ಎಷ್ಟು ಕೋಣೆ ಇರಬೇಕು, ಅದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಒಂದು ವಸ್ತುಗಳನ್ನು ಇಡಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು 5 ವರ್ಷಕ್ಕೆ ಯಾವ್ಯಾವ ಕಾಮಗಾರಿ ಮಾಡ್ತೀವಿ, ನಾವು ಎಲ್ಲಿದ್ದೀವಿ ಫಸ್ಟ್ ಯೋಚನೆ ಮಾಡಬೇಕು. ನಾವು ಯಾವ ಒಂದು ಸ್ಥಿತಿಯಲ್ಲಿ ಈ ಸ್ಥಿತಿ ಸುಧಾರಣೆ ಆಗಬೇಕಂದ್ರೆ ನಾವು 5 ವರ್ಷದಲ್ಲಿ ಏನು ಮಾಡಬೇಕು. ಸೊ ಏನು ಅದನ್ನೆಲ್ಲ ಮಾಡಬೇಕಂದ್ರೆ ನಮ್ಮ ಹತ್ರ ಸೋರ್ಸ್ ಏನು ಬೇಕು ಅಂದರೆ ಅದಕ್ಕೆ ಆದಾಯ ಬೇಕಾಗುತ್ತೆ. ಆದಾಯಗಳ ಮೂಲಗಳನ್ನು ಹುಡುಕಿ ಆದಾಯ ಮೂಲಗಳ ಜೊತೆಗೆ ಕೆಲವು ದುಡ್ಡು ಖರ್ಚು ಮಾಡಿರ್ತವೆ, ಕೆಲವು ದುಡ್ಡು ಖರ್ಚು ಮಾಡದೇ ಇರ್ತಕ್ಕಂಥ ಯೋಜನೆ ಇರ್ತವೆ. ಸೊ ಅವನ್ನೆಲ್ಲ ಪ್ಲ್ಯಾನ್ ಮಾಡಬೇಕು. ನಾವು ಎಲ್ಲ ಇವತ್ತು ಯೋಚನೆ ಮಾಡಬೇಕು, ಒಂದು ಪಂಚಾಯಿತಿ ಅಥವಾ ಒಂದು ಗ್ರಾಮ ಅಭಿವೃದ್ಧಿ ಅಂತ ಕೂಡ ಯಾವ ರೀತಿ ಊರು ತುಂಬ ಸಿಸಿ ರೋಡು, ಊರು ತುಂಬ ಡ್ರೈನೇಜ್, ಊರು ತುಂಬ ಎಲ್ಲ ಫುಲ್ಲು ಲೈಟ್ ಎಲ್ಲ ಹಾಕಿ ಫುಲ್ಲು ಎಲ್ಲ ಒಂದು ಫ್ಲೈಓವರ್ಗಳು, ಬ್ರಿಡ್ಜ್ಗಳು, ರೋಡುಗಳೆಲ್ಲ ಹಾಕಿ ಮನೆ ಒಂದು ಕಾಡಿಟ್ಬಿಟ್ರೆ ಆ ದೇಶದಲ್ಲಿ ಇರ್ತಕ್ಕಂಥ ಜನರ ಜೀವನ ಮಟ್ಟ ನೋಡಿ ಅವ್ರಿಗೆ ಅನ್ಬೇಕು. ನಾವು ಆ ಊರಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸರಿಯಾದ ಶಿಕ್ಷಣ ಪಡೀತಾರ, ಎಲ್ಲರೂ ಆರೋಗ್ಯವಂತ ಆಗಿದ್ದಾರ, ಎಲ್ಲರಿಗೂ ಕೂಡ ಉದ್ಯೋಗ ಇದೆಯಾ, ಮತ್ತು ಅವರ ಆಯುಷ್ಯ ಮತ್ತು ಮಾನವ ಸರಾಸರಿ ಆಯುಷ್ಯ ಯಾಕಪ್ಪ 50-60 ವರ್ಷ ತಕ್ಕಂಥ ಅಭಿವೃದ್ಧಿ ತರಬೇಕು. ಸಿಕ್ಕಾಪಟ್ಟೆ ಶ್ರೀಮಂತ ನಾವು, ಮನೆಯೆಲ್ಲ ಕಾರ್ ಇದೆ, ಬಂಗ್ಲೆ ಇದೆ, ಬೈಕ್ ಇದೆ, ಆಸ್ತಿ ಇದೆ, ಆದ್ರೆ ನಾನು ಬಿ ಪಿ ಶುಗರ್ ಇದೆ, ಅದು ಅಭಿವೃದ್ಧಿನ ಆ ಮನೆಗೆ ಕಾಯಿಲ್ಲಪ್ಪ, ಎಲ್ಲ ಏನೋ ಕಾಯಿಲೆಗಳು, ಅದು ಅಭಿವೃದ್ಧಿ ಆಗುದಿಲ್ಲ. ಯಾವ ಗ್ರಾಮದಲ್ಲಿ ಆರೋಗ್ಯವಾದಂಥ ಜನ ಇದ್ದಾರೆ, ಶಿಕ್ಷಣವಂತ ಎಲ್ಲರೂ ಶಿಕ್ಷಣ ಸಿಕ್ಕಿದೆ, ಎಲ್ಲರಿಗೂ ಉದ್ಯೋಗ ಇದೆ, ಎಲ್ಲರಿಗೂ ಆಹಾರ ಮುಟ್ಟಿದೆ, ಮತ್ತು ಆ ಊರಲ್ಲಿ ಎಲ್ಲ ವಿದ್ಯಾವಂತರಿಗೆ ಒಂದು ಎಲ್ಲ ವ್ಯವಸ್ಥಿತವಾದ ಸೌಕರ್ಯಗಳು ಮುಟ್ಟಿದೆ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನೋಡ್ತೇವೆ ನಾವು ಶಾಲೆ, ಅಂಗನವಾಡಿಗಳು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಶಾಲೆ ಓದುವಂಥ ಯುವಕರಿಗೆ ಉದ್ಯೋಗ ಮತ್ತು ವಯಸ್ಸಾದಂಥ